ಕರೆಂಟ್ ಬಿಲ್ಗೆ ಸಂಬಂಧಪಟ್ಟಂತಹ ಸುದ್ದಿ. ಕರೆಂಟ್ ಬಿಲ್ ಕಟ್ಟದ ಸರ್ಕಾರಿ ಸಂಸ್ಥೆಗಳಿಗೆ ಬೆಸ್ಕಾಂ ಸುಮ್ಮನೆ ಬಿಡುತ್ತಾ? ಖಂಡಿತ ಇಲ್ಲ. ಚೆಕ್ಮೇಟ್ ಅಂದರೆ ಚೆನ್ನಾಗಿ ತರಾಟಕ್ಕೆ ತೆಗೆದುಕೊಂಡಿದೆ. ಸಾವಿರಾರು ಕೋಟಿ ರೂಪಾಯಿ ಬಿಲ್ ಬಾಕಿ ಉಳಿಸಿಕೊಂಡಿರುವಂಥ ಸರ್ಕಾರಿ ಸಂಸ್ಥೆಗಳಿಗೆ ಈಗ ಬೆಸ್ಕಾಂ ಎಚ್ಚರಿಕೆ ಕೊಡ್ತಾ ಇದೆ. ಅಷ್ಟೇ ಅಲ್ಲ, 5058 ಕೋಟಿ ರೂಪಾಯಿ ಬಿಲ್ ಬಾಕಿ ಉಳಿಸಿಕೊಂಡಿರುವಂಥ ಸರ್ಕಾರಿ ಸಂಸ್ಥೆಗಳಿಗೆ ರೇ ದಯವಿಟ್ಟು ಬಿಲ್ ಕಟ್ಟ್ರಿ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು. ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋದಂಥ ಬೆಸ್ಕಾಂ ಅಧಿಕಾರಿಗಳಿಂದ ಏನೋ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಕರೆಂಟ್ ಬಿಲ್ ಕಟ್ಟದ ಸರ್ಕಾರಿ ಸಂಸ್ಥೆಗಳಿಗೆ ಬೆಸ್ಕಾಂ ಚೆಕ್ಮೇಟ್ ಅಂದ್ರೆ ಇಲ್ಲಿ ಖಡಕ್ ವಾರ್ನಿಂಗ್ ಕೊಡೋದ್ರ ಜೊತೆಗೆ ಇನ್ನು ಬೇರೆ ಏನೋ ಪ್ಲಾನ್ ಮಾಡ್ತೀವಿ ನೋಡಿ, ಕಟ್ಟದೆ ಹೋದ್ರೆ ಏನು ಅನ್ನೋದನ್ನ ಹೇಳ್ತಾರೆ. ಮೊದಲು ದುಡ್ಡು ಕಟ್ಟಿ ಆಮೇಲೆ ವಿದ್ಯುತ್ ಬಳಸಿ ಅಂತ ಬೆಸ್ಕಾಂ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಪವರ್ ಕಟ್ ಮಾಡ್ತಾರೆ ಸರ್ಕಾರಿ ಸಂಸ್ಥೆಗಳಿಗೆ ಸೇರಿದ ಒಂದಿಷ್ಟು ಕಟ್. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಟ್ಟಡಗಳಿಗೆ ಪ್ರಿಪೇಯ್ಡ್ ಮೀಟರ್ ಅಳವಡಿಕೆಗೆ ಬೆಸ್ಕಾಂ ನಿರ್ಧಾರ ಮಾಡಿದ್ದಾರೆ. ಅಂದ್ರೆ ಈಗ ಪ್ರಿಪೇಯ್ಡ್ ಫೋನ್ ನಲ್ಲಿ ನೀವು ಹೇಗೆ ಸಿಮ್ ಅಲ್ಲಿ ಯಾವ ರೀತಿ ಮೊದಲೇ ಕರೆನ್ಸಿ ತಗೊಳ್ತಿರೋ, ಪೋಸ್ಟ್ ಪೇಯ್ಡ್ ಅಲ್ಲ, ಪೋಸ್ಟ್ ಪೇಯ್ಡ್ ಅಂದ್ರೆ ಎಷ್ಟು ಬೇಕಷ್ಟು ಬಳಸ್ಕೋಬೇಕು ಆಮೇಲೆ ಕಟ್ಟಬೇಕು, ಆದ್ರೆ ಇಲ್ಲಿ ಹಿಂಗಿಲ್ಲ, ಒಂದು ಲಿಮಿಟ್ ಇರುತ್ತೆ ಅಂತ. ಹೀಗಾಗಿ ಈ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಸೂಚನೆಗಾಗಿ ಬೆಸ್ಕಾಂ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಬಂದ ಬೆನ್ನಲ್ಲೇ ಇದನ್ನು ಕಾರ್ಯರೂಪಕ್ಕೆ ಬೆಸ್ಕಾಂ ಅಧಿಕಾರಿಗಳು ತರ್ತಾರೆ ಅಂತ ಸುದ್ದಿ ಇದೆ. ಈ ಮೂಲಕ ಸಾವಿರಾರು ಕೋಟಿ ರೂಪಾಯಿ ಹೊರೆ ತಪ್ಪಿಸಿಕೊಳ್ಳಲಿಕ್ಕೆ ಬೆಸ್ಕಾಂ ನಿಗಮ ಮುಂದಾಗಿದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ, ನಮ್ಮ ಮೆಟ್ರೋ ಬ್ಯೂರೋ ಕರೆಸ್ಪಾಂಡೆಂಟ್ ಸ್ವಾತಿ ಪುಲ್ಗಂಟಿ. ಸ್ವಾತಿ, ವೆರಿ ಗುಡ್ ಮಾರ್ನಿಂಗ್. ಈಗ ಈ ಪವರ್ ಕಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಸುದ್ದಿನ ನಾವೇನು ಇವೆಲ್ಲ ನೋಡ್ತಾ ಇರ್ತೀವಿ. ಆದರೆ ಈಗ ಬೆಸ್ಕಾಂ ಅಧಿಕಾರಿಗಳು ಇಲ್ಲಿ ಸರ್ಕಾರಿ ಸಂಸ್ಥೆಗಳಿಗೆ ಸೇರಿದ ಕಟ್ಟಡಗಳಿಗೆ ಪ್ರೀಪೇಯ್ಡ್ ಮೀಟರ್ನ ಹೆಂಗೆ ಅಳವಡಿಸ್ತಾರೆ ಮತ್ತು ಇಷ್ಟೊಂದು ದೊಡ್ಡ ಮೊತ್ತದ ಬಿಲ್ನ ಹೆಂಗೆ ಬಾಕಿ ಉಳಿಸ್ಕೊಳ್ತಾರೆ? ಈ ಮುಂಚೆನೆ 8,000 ಕೋಟಿ 8,000 ಕೋಟಿ ಅಂತೆಲ್ಲ ಮಾತನಾಡ್ತೀವಿ ಅಲ್ವಾ, ಇದು ಏನು, ವಾಟ್ ಈಸ್ ಇಟ್ ಎಕ್ಸಾಕ್ಟ್ಲಿ, ಕುಡ್ ಯು ಕ್ಲಾರಿಫೈ ಮೀ? ರಾಘವ ಸೂರ್ಯ, ಈಗ ಎಲ್ಲ ಕಡೆ ಕೂಡ ಪ್ರೀಪೇಯ್ಡ್ ಅನ್ನೋದು ಎಲ್ಲ ಕ್ಷೇತ್ರದಲ್ಲೂ ಇದೆ. ಅಂದ್ರೆ ಮೊಬೈಲ್ ರೀಚಾರ್ಜ್ ಇಂದ ಹಿಡಿದು ಕೇಬಲ್ ಟಿವಿ ಚಾನೆಲ್ ಪ್ರೀಪೇಯ್ಡ್ ಇದೆ, ಜೊತೆಗೆ ಟೋಲ್ಗಳಲ್ಲೂ ಕೂಡ ನಾವು ಪ್ರೀಪೇಯ್ಡ್ ಆಪ್ಷನ್ ಇದೆ ಫಾಸ್ಟ್ ಟ್ಯಾಗಿಗೆ. ಸೊ ಈಗ ಈ ವಿದ್ಯುತ್ಗೆ ಸಂಬಂಧಪಟ್ಟಂತೆ ಬೆಸ್ಕಾಂ ಅವರು ಕೂಡ ಅದೇ ಪ್ರೀಪೇಯ್ಡ್ ಮೆಥಡ್ ಅನ್ನ ಸ್ಮಾರ್ಟ್ ಕಾರ್ಡ್ ಮೂಲಕ ಫಸ್ಟೇ ದುಡ್ಡನ್ನ ರೀಚಾರ್ಜ್ ಮಾಡಿಕೊಂಡು ಅದಕ್ಕೆ ಎಷ್ಟು ದುಡ್ಡು ಇರುತ್ತೋ ಅಷ್ಟು ವಿದ್ಯುತ್ ಅನ್ನ ಬಳಕೆ ಮಾಡ್ಕೊಳ್ಳೋ ಆಪ್ಷನ್ ಅನ್ನ ಮಾಡ್ತಾ ಇದೆ. ಕಾರಣ ಇಷ್ಟೇ, ಈಗಾಗಲೇ ಸರ್ಕಾರಿ ಕಚೇರಿಗಳಲ್ಲಿ ಅಂದ್ರೆ ಆರೋಗ್ಯ ಇಲಾಖೆ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಹೀಗೆ ಸರ್ಕಾರಿ ಇಲಾಖೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಬಿಲ್ ಕಟ್ಟೋದೇ ಇಲ್ಲ. ತಿಂಗಳ ಅಂತ್ಯಕ್ಕೆ ಈಗ ಮನೆಯವರು ಏನ್ ಮಾಡ್ತಾರೆ, ಒಂದು ತಿಂಗಳ ಅಂತ್ಯಕ್ಕೆ ಬಿಲ್ ಅನ್ನ ಪೇ ಮಾಡ್ತಾರೆ. ಒಂದು ವೇಳೆ 3 ತಿಂಗಳು ಕಂಟಿನ್ಯೂಸ್ ಆಗಿ ಪೇ ಮಾಡಿಲ್ಲ ಅಂದ್ರೆ ಬಂದು ಮೀಟರ್ ಅನ್ನ ಕಿತ್ಕೊಂಡು ಹೋಗ್ತಾರೆ ಬೆಸ್ಕಾಂ ಅವರು. ಬೆಸ್ಕಾಂ ಅಧಿಕಾರಿಗಳು ಯಾಕೋ ತಡ ಮಾಡಿದ್ರು ಅಂತ ಅನ್ಸೋದಿಲ್ವಾ ಈ ವಿಚಾರವನ್ನ ನೋಡಿದಾಗ? ಖಂಡಿತ ರಾಘವ ಸೂರ್ಯ, ಸರ್ಕಾರಿ ಕಚೇರಿಗಳಲ್ಲಿ ಏನಾಗ್ತಿದೆ ಅಂದ್ರೆ ರಾಜಕೀಯ ಒತ್ತಡ. ಈ ಕಡೆ ಮೀಟರ್ ಅನ್ನ ಕೀಳೋದಕ್ಕೂ ಆಗೋದಿಲ್ಲ, ಕಟ್ಟಿಲ್ಲ ಅಂತ ಹೇಳಿ ಬಿಡೋದಕ್ಕೂ ಆಗೋದಿಲ್ಲ. ಸೊ ಬೆಸ್ಕಾಂಗೆ ಹೊರೆ ಆಗ್ತಾ ಇದೆ. ಸೊ ಹೀಗಾಗಿ ಅಟ್ ಲೀಸ್ಟ್ ಪ್ರೀಪೇಯ್ಡ್ ಮಾಡಿದ್ರೆ ದುಡ್ಡು ಉಳಿತಾಯ ಆಗುತ್ತೆ. ಇದ್ರ ಜೊತೆಗೆ ಮತ್ತೊಂದು ಪ್ಲಾನ್ ಅಂದ್ರೆ ಇದರಿಂದ ಕಳ್ಳತನವಾಗಿ ಯಾರು ಕರೆಂಟ್ ಅನ್ನ ಉಪಯೋಗಿಸ್ತಾರೆ ಅದನ್ನು ಕೂಡ ಕಡಿವಾಣ ಹಾಕ್ಬೋದು, ಜೊತೆಗೆ ವಿದ್ಯುತ್ ಸೋರಿಕೆಗೂ ಕೂಡ ಒಂದು ಬ್ರೇಕ್ ಹಾಕ್ಬೋದು ಅನ್ನೋ ಪ್ಲಾನ್ ನಲ್ಲಿ ಈ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಸದ್ಯ ಬೆಸ್ಕಾಂ ಕೈಗೆತ್ತಿಕೊಂಡಿದೆ. ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಈ ಮೆಥಡ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಕರ್ನಾಟಕದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸೊ ಸರ್ಕಾರ ಒಂದು ವೇಳೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ರೆ ಮುಂದಿನ ವರ್ಷದಿಂದ ಇದನ್ನ ಜಾರಿ ಮಾಡುವಂತ ಸಾಧ್ಯತೆ ಜಾಸ್ತಿ ಇದೆ ರಾಘವ ಸೂರ್ಯ. ಗಾಟ್ ಇಟ್, ಥ್ಯಾಂಕ್ ಯು ಸ್ವಾತಿ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.